ಹೆಸರು ಶ್ರೀಕಾಂತ್ ಅಂತೇಳಿ. ಇಲ್ಲಿ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪದ ಮಂಗಳ ಗ್ರಾಮದವರು. ನಾವು ಇಲ್ಲೇ ಪಾರಂಪರಿಕ ನಾಟಿ ಔಷಧಿಯನ್ನು ಮಾಡ್ತಾ ತುಂಬ ವರ್ಷಗಳೇ ಆಗಬೇಕು. ನಮ್ಮ ತಾತವರು ಕಾಲದಿಂದ ನಡೆದು ಬಂದಿದೆ, ಆಮೇಲೆ ತಂದೆಯವರು, ಅವರು ನಂತರ ತಂದೆಯವ್ರ ಜೊತೆ ಜೊತೆಗೆ ನಾನು ಕೂಡ ಇದನ್ನೇ ಮಾಡಿಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಸಿಡೆಂಟ್ ಆದಾಗ ಬೋನ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಮೂಳೆ ಸವೆತ ಆಗಿರ್ಬೋದು, ಇಲ್ಲ ಅಂದರೆ ಆರ್ಥ್ರೈಟಿಸ್ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, ಮೂಳೆಗೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಟ್ರೀಟ್ಮೆಂಟ್ ಇಲ್ಲೇ ಮಾಡ್ತೀವಿ. ತುಂಬ ಸಿಂಪಲ್ ಆಗಿರುತ್ತೆ, ಭಾಳ ಏನು ಹೆವಿ ಇನ್ವೆಸ್ಟ್ಮೆಂಟ್ ಇನ್ ಟ್ರೀಟ್ಮೆಂಟ್ ಏನಲ್ಲ. ಆದರೆ ಒಂದು 3-4 ಟೈಮ್ ಬರಬೇಕಾಗ್ತದೆ. ಎವ್ರಿ 15 ಡೇಸಿಗೆ ಒಂದು ಸರಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆ 15 ದಿನಕ್ಕೆ ಒಂದು ಸರಿ ಬಂದು ಅವರು ಅದನ್ನು ತೋರಿಸ್ಬಿಟ್ಟು ಹೇಗಿದೆ ಕೇಳಿಕೊಂಡು ತೊಗೊಂಡು ಹೋಗ್ಬೇಕು. ಎಲ್ಲರೂ ಕೂಡ ಒಂದು ವಾರ 2 ವಾರಕ್ಕೆ ಆಲ್ರೆಡಿ ರೆಡಿ ಆಗ್ತಾರೆ, ಆಮೇಲೂ ಕೂಡ 2 ವಾರ ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತೀವಿ. ಅದು ಮತ್ತೆ ಪುನಃ ಬರಬಾರ್ದು ಅಂತ. ಪುನಃ ಬಂದರೆ ಮತ್ತೆ ಅವ್ರು ಮತ್ತೆ ತಕ್ಷಣವೇ ಬಂದು ಕನ್ಸಲ್ಟ್ ಮಾಡಿಕೊಂಡು ಮತ್ತೆ ಟ್ರೀಟ್ಮೆಂಟ್ ಮಾಡಿದರೆ ಮತ್ತೆ ನಾರ್ಮಲ್ ಆಗೇ ಇರ್ತಾರೆ, ಚೆನ್ನಾಗಾಗ್ಬಿಡುತ್ತೆ. ಎಲ್ಲ ಕಡೆಯಿಂದ ಬಂದಿರ್ತಾರೆ, ಇಲ್ಲಿಯವರೇ ಅಂತೇನಿಲ್ಲ, ಎಲ್ಲ ಕಡೆಯವರು ಇದ್ದಾರೆ. ಈಗ ದಿನಕ್ಕೆ ನೀವು ನೋಡಿದ್ರಲ್ಲ ಎಷ್ಟು ಜನ ಹಿಂಗೆ ಬರ್ತಾಯಿರ್ತಾರೆ, ದಿನ ಸಂಜೆವರೆಗಿದೆ, ಹಿಂಗೆ ನಡೀತಾನೆ ಇರುತ್ತೆ. ಹೊರ ದೇಶಗಳಿಂದ ಎಲ್ಲ ಬರ್ತಾರೆ. ಅಂದರೆ ಇಲ್ಲಿಯವ್ರು ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ಏನೋ ಅವ್ರು ಯಾರಿಗೋ ಆಗಿದೆ ಅಂದಾಗ ಹೀಗೆ ನಾವು ಮಾಡ್ಕೊಂಡಿದ್ದೆ ಅಂದಾಗ ಅವ್ರ ಜೊತೆ ಮತ್ತೆ ಇನ್ಸ್ಪೆಕ್ಷನ್ ಆಗಿ ಮತ್ತೆ ಬರ್ತಾರೆ. ಇಲ್ಲಿ ಅವ್ರಿಗೊಂದು ಇನ್ಸ್ಪಿರೇಷನ್, ಇಲ್ಲಿ ಹೋಗಿ ನೋಡಬೇಕು ಏನು ಹೇಳ್ತಿದ್ದೆ. ನಾನು ಮಾತಾಡೋದು ಒಂದು 3-4 ಮಾತಾಡ್ತೀನಿ, ಏನಾಗಿದೆ ನಿಮ್ಮ ರಿಪೋರ್ಟ್ ಏನಿದೆ ನೋಡ್ತೀನಿ, ಅವರಿಗೂ ಅದಕ್ಕೂ ಟ್ಯಾಲಿ ಆಗುತ್ತಾ ಮೊದಲು ನೋಡ್ತೀನಿ. ನಾನು ನೋಡಿದಕ್ಕೂ ಆ ರಿಪೋರ್ಟಿಗೂ ಟ್ಯಾಲಿ ಆದರೆ ಟ್ರೀಟ್ಮೆಂಟ್ ಅಲ್ಲೇ ಶುರು ಮಾಡ್ತೀವಿ ಅಷ್ಟೇ ಏನು ಹೇಳೋದು. ಮತ್ತು ಔಷಧಿ ಹೆಂಗೆ ತೊಗೊಳ್ಬೇಕಂತ ಮತ್ತೆ ಅವ್ರ ಪಕ್ಕಕ್ಕೆ ಇರ್ತಾರೆ, ಹೇಳಿ ಕಳಿಸ್ತಾರೆ. ಇಲ್ಲೇ ಎಲ್ಲ ಇಲ್ಲೇ ತಯಾರಾಗ್ತದೆ. ಒಂದು ಆಯಿಲ್, ಒಂದು 2 ಥರದ ಆಯಿಲನ್ನು ರೆಡಿ ಮಾಡ್ತೀವಿ, ಆಮೇಲೆ ಅದಕ್ಕೆ ತಿನ್ನಲಿಕ್ಕೆ ಸೊಪ್ಪಿನ ಔಷಧಿಯನ್ನು ಕೊಡ್ತೀವಿ, ಕೆಲವೊಂದು ಇದು ಮರದ ಕಾಯಿಗಳನ್ನು ತಂದು ಪೌಡ್ರ್ ಮಾಡಿ ಅದನ್ನ ಇಟ್ಕೊಂಡು ಕೊಡ್ತೀವಿ, ಕೆಲವೊಂದು ಮರದ ಇದು ಬರ್ತದೆ ಕಡ್ಡಿಗಳು, ಒಣ ಕಡ್ಡಿಗಳು ಬೀಳುತ್ತೆ ಆ ಥರದ್ರೆಲ್ಲ ಬರ್ತದೆ. ಹಸಿಯ ಸೊಪ್ಪು ಭಾಳ ಯೂಸ್ ಆಗ್ತದೆ. ಎಲ್ಲದೂ ಕೂಡ ಇಲ್ಲೇ ಸಿಗೋವಂಥದ್ದು. ಆ ಹೆಸರನ್ನ ಹಾಗೆ ಇಟ್ಕೊಂಡಿದ್ದೀವಿ, ಆ ಹೆಸರನ್ನ ನಾವು ಇದುವರೆಗೂ ಯಾರಿಗೂ ಹೇಳಿಲ್ಲ. ಯಾಕೆ ಹೇಳಲಿಲ್ಲ ಅಂತೇಳಿದ್ರೆ ಆ ಹೆಸರನ್ನ ಹೇಳ್ತೀವಿ, ಅದಕ್ಕೆ ತುಂಬ ಹೆಸರಿದೆ. ನಿಮ್ಮಲ್ಲಿ ಬಂದು ನಾವು ಅದನ್ನೇ ಕೇಳಿದ್ರೆ ಅವ್ರು ಬೇರೆ ಹೆಸರು ಹೇಳ್ತಾರೆ, ನಮ್ಮಲ್ಲಿ ಆ ಹೆಸರೇ ಬೇರೆ. ಆಮೇಲೆ ನೀವು ಬೇರೆ ಇಲ್ಲಿ ಅವ್ರಿವ್ರ ಹತ್ರ ಬೇರೆ ಕೂಡ ಅವ್ರ ಹೆಸರೇ ಬೇರೆ ಇರೋದು ಆ ಗಿಡಕ್ಕೆ. ಆವಾಗ ಏನು ಮಾಡ್ತಾರೆ ಕೆಲವರು, ನಾವು ಹಿಂಗೆ ಒಂದ್ಸರಿ ಹೇಳಿ ಅವ್ರು ಯಾರಿಗೋ ಏನಕ್ಕೋ ಕುಯ್ದುಕೊಟ್ಟಿದ್ದಾರೆ, ಅದೇನೋ ವ್ಯತ್ಯಾಸ ಆಗಿ ಅದು ಮತ್ತೆ ತೊಂದರೆ ಸಿಕ್ಕಾಕೊಳ್ಬಾರ್ದು ಅವರು ಅಂತ. ಹಂಗೇನಾದ್ರು ನೋಡ್ಬೇಕಂದ್ರೆ ಗಿಡನೇ ತೋರಿಸ್ತೀವಿ, ಇದು ಇದ್ರ ಹೆಸರು. ಆ ಗಿಡಕ್ಕೆ ನಮ್ಮಲ್ಲಿರೋ ಹೆಸರು ಈ ಏರಿಯಾದಿಂದ ದಾಟಿದ್ರೆ ಮತ್ತೊಂದು ಹೆಸರು ಇಡ, ಒಂದೊಂದು ಊರಲ್ಲೇ ಒಂದೊಂದು ಹೆಸರು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಪರ್ಮನೆಂಟ್ ಆದ ಹೆಸರಿಲ್ಲ, ಅದೊಂದು ಹುಲ್ಲು ಗಿಡ ಆಗಿ ನೆಲ ಮೇಲೆ ಬೆಳೆಯ ಅಂತ. ಹಾಗಾಗಿ ಅದ್ರ ಪರಿಚಯ ಅಷ್ಟಾಗಿ ಯಾರಿಗೂ ಇಲ್ಲ ಅನ್ಸುತ್ತೆ. ನಮ್ಮೆಲ್ಲ ಏನಂದ್ರೆ ನಮ್ಮ ತೋಟದಲ್ಲೇ ಬೆಳ್ಕೊಳ್ತೀವಿ, ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ಸಿಗುತ್ತೆ, ತರ್ತೀವಿ ಕೊಡ್ತೀವಿ. ಈ ಬೇಸಿಗೆಲ್ಲೆಲ್ಲ ಹೆಚ್ಚಿಗೆ ಸಿಗಲ್ಲ, ಈಗೇನು ಎಲ್ಲ ಉದುರೋಗ್ತಿರುತ್ತೆ. ಈಗ ಅದಕ್ಕೆ ಆರೋಗ್ಯಕ್ಕೆ ಜನ ಜಾಸ್ತಿ ಇದೆ. ನಾವು ಅದನ್ನು ನಮ್ಮ ಪೇಷೆಂಟಿಗೆ ಫ್ರೀ ಆಗಿ ಕೊಡ್ತೀವಿ, ಯಾವುದೇ ಕಾಸ್ಟ್ ಇಲ್ಲ. ಅದು ಯಾವ ಪೇಷೆಂಟ್ ನೋಡಿದರೂ ಯಾವುದೇ ಬಿಲ್ ಮಾಡೋದಿಲ್ಲ. ನಾವು ಯಾವುದಕ್ಕೆ ತಗೊಳ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋ ತುಪ್ಪ ಬೇಕಾಗ್ತದೆ, ಅವ್ರ ಹತ್ರ ಇದೆ ಅಂದರೆ ಅದನ್ನೇ ಬಳಸ್ಕೊಳ್ಳಿ ಅಂತ, ಇಲ್ಲ ಅಂದರೆ ಇಲ್ಲೇ ಇದೆ ಅದ್ರ ರೇಟ್ ಇಟ್ಟು ತಗೊಂಡೋಗಿ. ಎಣ್ಣೆ ಕೊಡ್ತೀವಿ, ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಇದು ಇರೋದಿಲ್ಲ, ತುಂಬ ಚೀಪ್ ಇರುತ್ತೆ. ಈ ಥರದ ಟ್ರೀಟ್ಮೆಂಟು ತುಂಬ ರೇರ್. ತಾತವರು ಇದು ಭಾರಿ ಸ್ಟಿಕ್ಟು, ತಂದೆಯವ್ರನ್ನ ಅವ್ರ ಹತ್ರ ಬಿಟ್ಕೊಳ್ತಿರ್ಲಿಲ್ಲ, ಯಾರು ಅವ್ರಿಗೆ ಇರಬಾರ್ದು ಮನೇಲಿ ಮಕ್ಕಳು, ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ಬೇಕು. ಔಷಧಿ ಕೊಡ್ತಿದ್ದಾನೆ ಅಂದರೆ ಇವನು ಮನೆ ಹಾಳು ಮಾಡ್ದ ಅಂತ ಅವ್ರು ತಿಳ್ಕೊಳ್ತಿದ್ರು. ಅಂದರೆ ಫ್ರೀಯಾಗಿ ಕೊಡೋದಲ್ಲ, ನಿಂಗೇನು ಬರ್ತದೆ, ಜಮೀನಲ್ಲಿ ಹಾಳು ಬೆಳೀತಿದೆ, ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೆಲಸ ಮಾಡಿ, ಇದಕ್ಕೆ ಯಾಕೆ ಮಾಡ್ತೀರಿ, ನಾನಿದ್ದೀನಿ ವಯಸ್ಸದ ಕೊಟ್ಕೊಳ್ತೀನಿ ಹೋಗಿ ಅಂತ. ನಾವು ಸಣ್ಣಕ್ಕಿದ್ವಿ, ಅವ್ರ ಜೊತೆ ಎಲ್ಲ ಇರ್ತಿದ್ವಿ, ಅದನ್ನ ತರಕ್ಕೆ ಹೋಗ್ತಿದ್ರು, ಇದನ್ನ ತರಕ್ಕೆ ಹೋಗ್ತಿದ್ರು, ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅಂದರೆ ನಮಗೆ ಗೊತ್ತಾಗಬಾರ್ದಂತ ಅದನ್ನು ಹೆಂಗೆ ತಿರ್ಪ್ ಬದಿ ಹಣ್ಣು ಬಂದ್ಬಿಡ, 2 ಥರದ ಹಣ್ಣಿಯ ಯಾವುದಂತ ನಮ್ಗೆ ಗೊತ್ತೇ ಆಗ್ತಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ಅವ್ರು ಹಾಗೆ ಮುಂದೆ ಬರ್ತಿದ್ರು. ಆ ನಂತರ ಅವ್ರ ಕಾಲ ನಂತರ ಏನಾಯಿತು, ಜನ ಬರೋದು ಬಿಡಲೇ ಇಲ್ಲ, ಬರ್ತಾ 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 ಜನ ಮತ್ತು ಜಾಸ್ತಿನೇ ಆಗೋಕ್ಕೆ ಶುರು ಆಯಿತು. ಆಗ ಮತ್ತಿನ ತಂದೆಯವರಿಗೆ ಎಲ್ಲ ಫೋರ್ಸ್ ಹಾಕಕ್ಕೆ ಶುರು, ಕೊಡು ಕೊಡು ನಿಂಗೆ ಗೊತ್ತಿರುತ್ತೆ ಹೆಂಗೆ ಮಾಡ್ಕೊಂಡು ಹೋಗೋ ನಡೆಯುತ್ತೆ, ಪಾಪ ಅಲ್ಲಿಂದ ಬಂದಿದ್ದಾರೆ, ಸುಮ್ಮನೆ ಎದುರುಗಡೆ ಬಂದು ಕೂತ್ಕೊಂಡಿರ್ತಾರೆ, ಬೆಳಗ್ಗೆ ನಮಗೆ ಕಿರಿಕಿರಿ ಆಗುತ್ತೆ ಅಂತ ಮನೆಯಲ್ಲೆಲ್ಲ ಶುರು ಮಾಡಿದ್ರು. ಆಮೇಲೆ ಅವರು ಶುರು ಮಾಡಿದ್ರು, ಅದು ಹೆರಿಡಿಟಿನೇ ಏನೋ ಅವರಿಗೂ ಹಾಗೆ, ಅದು ಅದೇ ಥರನೇ ಮತ್ತೆ ಕಂಟಿನ್ಯೂ ಆಯಿತು.
Click on the bell icon to watch our latest videos.